ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿರ್ತೀರ, ಆದರೂ ಇಲ್ಲಿವರೆಗೂ ಬಂದಿರೋದಿಲ್ಲ ಸ್ನೇಹಿತರೆ. ಸೊ ಅದನ್ನು ಸ್ಟೇಟಸ್ ತಿಳ್ಕೊಬೇಕಾಗಿ, ರಿಜೆಕ್ಟ್ ಆಗಿದನೋ ಇಲ್ಲ ಅಪ್ರೂವಲ್ ಆಗಿದೆಯೋ ಅಂತೇಳಿ ತಿಳ್ಕೊಳ್ಳೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಾನು ನಿಮ್ಮ ಶಿವರಾಜ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಸೊ ನೀವು ಗೂಗಲಲ್ಲಿ ಆಹಾರ ಅಂತೇಳಿ ವೆಬ್ಸೈಟಲ್ಲಿ ಸರ್ಚ್ ಕೊಡ್ಬೇಕಾಗತ್ತೆ. ಸೊ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಈ ಪೇಜ್ಗೆ ಬರ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನೀವು ಹೊಸದಾಗಿ ಹಾಲಿನ ಪಡಿತರ ಚೀಟಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಇಲ್ಲಿ ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ನೊಳಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ನೋಡ್ಬೋದು ಹೊಸ ಪಡಿತರ ಚೀಟಿ ಸಲ್ಲಿಸಲಾದ ಅರ್ಜಿ ಸ್ಥಿತಿ ಅಂತೇಳಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ, ಒಂದು ಅರ್ಬನ್ನು ಮತ್ತು ಒಂದು ರೂರಲ್ಲು, ಸೊ ಅಂದರೆ ಸಿಟಿ ಮತ್ತು ಹಳ್ಳಿದು. ಸೊ ಇವಾಗ ನಾನು ಸಿಟಿದು ಚೆಕ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನಾನು ಇವಾಗ ಎಂಟರ್ಮೆಂಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಬೇಕಂತೇಳಿ ಅರ್ಜಿ ಸಲ್ಲಿಸಿದಾಗ ನಿಮಗೊಂದು ಸ್ಲಿಪ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ನಿಮಗೆ ನಂಬರ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು. ಇವರ್ ಅಪ್ಲಿಕೇಶನ್ ನಂಬರ್ ಡೇಟೆಡ್ ಆನ್ 11/3/2021, ಅಪ್ಲೈಡ್ ಫಾರ್ ಬಳ್ಳಾರಿ ತಾಲೂಕು, ಹ್ಯಾಸ್ ಬೀನ್ ರಿಜೆಕ್ಟೆಡ್ ವಿತ್ 5 ರಿಮಾರ್ಕ್ಸ್ ಆಸ್ ಆಲ್ರೆಡಿ ಹ್ಯಾವಿಂಗ್ PHH ಕಾರ್ಡ್ಸ್ ಅಂತ ಇದೆಲ್ಲ ಸ್ನೇಹಿತರೆ. ಸೊ ಅಂದರೆ ನಿಮಗೆ ಈ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಸ್ನೇಹಿತರೆ, ಅವರು ಆಲ್ರೆಡಿ ಬೇರೆ ಒಂದು ರೇಷನ್ ಕಾರ್ಡ್ಗಳಲ್ಲಿ ಇದ್ದಾರೆ, ಅಂದರೆ PHH ಅಂದರೆ BPL ಕಾರ್ಡ್ನಲ್ಲಿ ಇದ್ದಾರೆ ಅಂತೇಳಿ ರಿಮಾರ್ಕಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಈ ತಪ್ಪು ಮಾಡೋಕ್ಕೋಗ್ಬಾರ್ದು ಸ್ನೇಹಿತರೆ. ಯಾಕಪ್ಪ ಅಂದರೆ, ನೀವು ಆಲ್ರೆಡಿ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಪ್ಪ ಅಂದರೆ, ನೀವು ಒಂದು ಹಳೆಯ ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಹೆಸರುಗಳನ್ನು ಡಿಲೀಟ್ ಮಾಡಿಸ್ಬಿಟ್ಟು ಅದಾದ ನಂತರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ಓಕೆನಾ? ಒಂದು ವೇಳೆ ನೀವು ಡಿಲೀಟ್ ಮಾಡಲಾರ್ದಂಗೆ ಅಪ್ಲೈ ಮಾಡಿದಾಗ ಇದೇ ಥರ ರಿಜೆಕ್ಟ್ ಆಗುತ್ತೆ, ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ? ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಹ್ಯಾವಿಂಗ್ PHH ಕಾರ್ಡ್, PHH ಕಾರ್ಡ್ ಅಂದರೆ BPL ಕಾರ್ಡ್ನಲ್ಲಿ ಇದ್ದಾರೆ. ಸೊ ಅಂತೇಳಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ನಲ್ಲಿ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ತಿಳ್ಕೊಳ್ಳೋದು ಹೇಗೆ ಅಂತೇಳಿ ತಿಳ್ಕೊಂಡ್ರಲ್ಲ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಸ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.